92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. ನಮಸ್ಕಾರ. ನಮಸ್ಕಾರ. 92.7 ಬಿಗ್ ಎಫ್ಎಂ ಅಲ್ಲಿ ನೀವು ಕೇಳ್ತಿದ್ದೀರಾ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. ಏನ್ ಗೊತ್ತಾ, ಯಾವಾಗ 2 ಗಂಟೆ ಆಗುತ್ತೋ, ಯಾವಾಗ ಸ್ಟುಡಿಯೋಗೆ ಬರ್ತೀವೋ, ಯಾವಾಗ ವಿನಯ ಪ್ರಸಾದ್ ನ ಭೇಟಿ ಮಾಡ್ತೀವೋ ಅಂತ ಕಾಯ್ತಾ ಇದ್ವಿ. ಆ ಟೈಮ್ ಬಂದೇ ಬಿಡ್ತು. ವಿನಯ ಅವರು ಒಳ್ಳೆ ಬಟಾಣಿ ಉಪ್ಪಿಟ್ಟು ಮಾಡ್ಕೊಂಡು ಬಂದ್ರು, ನಾವೆಲ್ಲ ತಿಂದ್ವಿ, ಜೊತೆಗೆ ಒಳ್ಳೆ ಕಾಫಿ ಬೇರೆ ಅವ್ರ ಕೈಯಿಂದ ಕೊಟ್ರು. ಸೊ ಖುಷಿ ಆಯ್ತು, ಕುಡ್ದ್ವಿ. ಎಸ್, ಈಗ ಲೆಟ್ ಅಸ್ ವೆಲ್ಕಮ್ ಅವರ್. ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಕೂಡ ನಮ್ಮ ಸ್ಟುಡಿಯೋಗೆ ಬಂದಿದ್ದೀರಾ, ನಿಮ್ಮ ಬೆಳ್ಳಿ ತೆರೆಯ ಬಂಗಾರದ ಕಥೆಗಳನ್ನು ಹಂಚ್ಕೊಳ್ಳಕ್ಕೆ ವೆಲ್ಕಮ್ ಟು ಅವರ್ ಶೋಗೆ. ಥ್ಯಾಂಕ್ ಯು ಸೋ ಮಚ್. ಸೊ ನಿನ್ನೆ ನಾವು ನಿಮ್ಮ ರೇಡಿಯೋ ಜರ್ನಿ ಹೆಂಗೆ ಶುರುವಾಯಿತು ಅಂತ ಮಾತಾಡ್ತಾ ಇದ್ವಿ. ನೀವು ಸ್ಕೂಲಲ್ಲಿ ಇದ್ದಾಗಲೇ ರೇಡಿಯೋದಲ್ಲಿ ಕೆಲಸ ಮಾಡಕ್ ಶುರು ಮಾಡಿದ್ರಿ, ನಾಟಕಗಳು ಮಾಡಿದ್ರಿ. 7-8 ತರಗತಿಯಲ್ಲಿ ಇದ್ದಾಗಲೇ ನೀವು ಅರ್ನ್ ಮಾಡಕ್ಕೆ ಶುರು ಮಾಡಿದ್ರಿ ರೇಡಿಯೋಯಿಂದ ಅಂತಾನೂ ಹೇಳಿದ್ರಿ. ಅಲ್ಲಿಂದ ನಿಮಗೆ ಬೇರೆ ರಂಗಭೂಮಿಗೆ ಪ್ರೊಫೆಷನಲ್ ಥಿಯೇಟರ್ ಆಗಲಿ ಅಥವಾ ಅಮೆಚೂರ್ ಥಿಯೇಟರ್ ಆಗಲಿ ಅಲ್ಲಿ ಆ್ಯಕ್ಟ್ ಮಾಡಕ್ಕೆ ಶುರು ಮಾಡಿದ್ರೆ ಹೆಂಗೆ, ಆ ಶಿಫ್ಟ್ ಹೆಂಗಾಯಿತು ಸ್ಕೂಲು? ನಾನು ಮತ್ತೆ ತಿರ್ಗಾ ರೇಡಿಯೋನೇ ನೆನಪಿಸ್ಕೊಳ್ತೀನಿ. ಇನ್ವೈಟೆಡ್ ಆಡಿಯನ್ಸ್ ಪ್ರೋಗ್ರಾಮ್ ಅಂತ ನಾನು ನಿನ್ನೆ ಇದರಲ್ಲಿ ಹೇಳ್ತಾ ಇದ್ದೆ. ಆಕಾಶವಾಣಿಯ ಒಂದಷ್ಟು ಜನ ಕಲಾವಿದರು ಸೇರಿಕೊಂಡು ಇನ್ವೈಟೀಸ್ಗೆ ಮಾತ್ರನೇ ಆ ಪ್ರೋಗ್ರಾಮ್, ಆಹ್ವಾನಿತರಿಗೆ ಮಾತ್ರ. ಹೌದು, ಆಹ್ವಾನಿತರು ಅಂತಂದ್ರೆ ಅವಾಗ ಹೇಗೆ ಅಂತಂದ್ರೆ, ಈಗ ಬೇರೆ ಬೇರೆ ನಾಟಕ ಸಂಸ್ಥೆಗಳಿದ್ವು ಆಗ. ರಥಬೀದಿ ಗೆಳೆಯರು ಅಂತ ಉಡುಪಿನಲ್ಲಿ ಒಂದು ಸಂಸ್ಥೆ ಇತ್ತು, ರಂಗಭೂಮಿ ಅನ್ನುವ ಸಂಸ್ಥೆ ಈಗಲೂ ಇದೆ, ಅದೆಲ್ಲ ಈಗಲೂ ಇದೆ. ಆಮೇಲೆ ನಟರಂಗ, ನಾಟಕರಂಗ ಅಂತ ಹೇಳಿ, ನಟರಂಗ ಅಲ್ಲ ನಾಟಕರಂಗ ಅಂತ ಹೇಳಿ ಮಂಗಳೂರಿನಲ್ಲಿ ಒಂದು ಸಂಸ್ಥೆ ಇತ್ತು, ಅಲ್ಲಿಯ ಕಲಾವಿದರು ಮತ್ತೆ ಆಕಾಶವಾಣಿಯ ಬೇರೆ ಬೇರೆ ಆಕಾಶವಾಣಿ ಕೇಂದ್ರಗಳ ಅಧಿಕಾರಿಗಳು ಮತ್ತು ಅವರ ಕುಟುಂಬ, ಈ ಥರ ಇವರನ್ನೆಲ್ಲ ಆಹ್ವಾನಿತರನ್ನಾಗಿ ಕರೀತಾ ಇದ್ರು. ಅಲ್ಲಿ ಮಾಡಿಸಿದಂತಹ ನಾಟಕಗಳಿಗೆ ತರಬೇತಿ, ಒಂದು 15-20 ದಿವಸ ತರಬೇತಿ ಇರ್ತಾ ಇತ್ತು. ಆಮೇಲೆ ಒಂದು 3-4 ಶೋಗಳು ಇರ್ತಾ ಇದ್ವು. ಅದು ಮಂಗಳೂರು ಟೌನ್ ಹಾಲ್, ಆವಾಗ ಇದ್ದಿದ್ದು ಟೌನ್ ಹಾಲ್ ಒಂದೇನೆ, ಅಲ್ಲೇನೆ ಹೆಚ್ಚಾಗಿ ಅದರ ಪ್ರದರ್ಶನ ಎಲ್ಲ ಆಗ್ತಾ ಇದ್ದಿದ್ದು. ಆಗಿನ ಕಾಲದಲ್ಲಿ ಏನಾಯ್ತು ಅಂತಂದ್ರೆ, ಈ ಅಮೆಚೂರ್ ಥಿಯೇಟರ್ ಅನ್ನುವಂಥದ್ದು ತುಂಬಾ ಲೈಮ್ ಲೈಟ್ ಅಲ್ಲಿ ಇದ್ದಂತಹ ಕಾಲ ಕೂಡ ಏನಲ್ಲ. ಉಡುಪಿ ಮತ್ತು ಮಂಗಳೂರಿನ ಮಟ್ಟಿಗೆ ನಾನು ಹೇಳೋದು, ಆಗ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಬೇಕಾದಷ್ಟು ಚಟುವಟಿಕೆಗಳು ನಡೀತಿತ್ತೋ ಏನೋ ಗೊತ್ತಿಲ್ಲ, ಆದ್ರೆ ವೃತ್ತಿರಂಗ ಭೂಮಿಗಳು ತುಂಬಾ ನಡೀತಾ ಇದೆ. ಹೌದು, ಅಲ್ಲೂ ಕೂಡ ವೃತ್ತಿರಂಗ ಭೂಮಿ ನೀವು ಹೇಳೋದು ಪೌರಾಣಿಕ ಕಥೆಗಳು, ಚಾರಿತ್ರಿಕ ಕಥೆಗಳು, ಯಕ್ಷಗಾನ ಜಾಸ್ತಿ. ಹೌದು ಅಲ್ಲ, ಇದು ತುಳುನಲ್ಲಿ ನಡೀತಾ ಇತ್ತು. ತುಳು ಮತ್ತು ಕೊಂಕಣಿ ನಾಟಕಗಳು ಆಗ್ಲೂ ಕೂಡ ಮನರಂಜನೆಯ ಕೇಂದ್ರ ಬಿಂದು ಆಗಿತ್ತು ಅಲ್ಲಿಯ ಮಂಗಳೂರು. ಹಲವಾರು ಒಳ್ಳೊಳ್ಳೆ ಅದ್ಭುತ ಕಲಾವಿದರುಗಳು ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಸ್ಟುಡಿಯೋಸ್ ಅಲ್ಲಿ ಇವತ್ತು ನಮ್ ಜೊತೆ ಇದ್ದಾರೆ ವಿನಯ ಪ್ರಸಾದ್ ಅವರು. ಬನ್ನಿ, ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಈ ಆಕಾಶವಾಣಿ ನಾಟಕಗಳಿಗೆ ಬುಕ್ಕಿಂಗ್ ಶುರುವಾಯ್ತು. ನಮ್ಮ ಇದರಲ್ಲಿ ಒಂದು ನಾಟಕ ಮಾಡ್ಕೊಡಿ, ನಮ್ಮ ಸಂಸ್ಥೆಗೆ ಒಂದು ನಾಟಕ ಮಾಡ್ಕೊಡಿ ನಮ್ ಇದಕ್ಕೆ ಅಂತ. ಇಲ್ಲಿ ಒಂದು ಹೇಳ್ತೀನಿ, ನಮ್ಗೆ ಯಾರಿಗೂ ಕೂಡ ದುಡ್ಡಿಗಾಗಿ ಆಸೆ ಇಲ್ಲ, ಅಥವಾ ಅದು ಬೇಕೇ ಬೇಕು ಅನ್ನೋ ಅನಿವಾರ್ಯತೆ ಇಲ್ಲ. ನಾವು ಮಾಡಿದ್ದಕ್ಕೆ ನಮ್ಗೆ ಪ್ರತಿಫಲ ಸಿಗ್ಲೇಬೇಕು ಅನ್ನುವ ಜಿದ್ದು ಇಲ್ಲ, ಚಪ್ಪಾಳೆ ತಪ್ಪದೇ ನನ್ನ ಕೆಲಸ ಮಾಡಬೇಕು. ಮೊದಲು ತಪ್ಪಬಾರ್ದು, ನಾನು ಎಲ್ಲೂ ತಪ್ಪಬಾರ್ದು, ತಪ್ಪದೇ ಕೆಲಸ ಮಾಡಬೇಕು, ಮಾತುಗಳು ಮರಿಬಾರ್ದು, ನನ್ನ ಮೂಮೆಂಟ್ ಮರಿಬಾರ್ದು. ಎಂಥ ಡೆಡಿಕೇಶನ್ ಅಂತಂದರೆ, ಕೂತಲ್ಲಿ ನಿಂತಲ್ಲಿ ಆ ಚಿಕ್ಕ ಪುಟ್ಟ ಇಂಟ್ರಿಕೇಟ್ ಮೂಮೆಂಟ್ಗಳು, ಚಿಕ್ಕ ಪುಟ್ಟ ಕಣ್ಣಿನ ಭಾವಗಳು, ಇದನ್ನೆಲ್ಲ ಮರಿದೇ ಇರೋದಕ್ಕೆ ಮತ್ತೆ ಮತ್ತೆ ಅದನ್ನು ಮನಸ್ಸಿನಲ್ಲೇ ನೆನಪು ಮಾಡ್ಕೊಳ್ಳೋದು. ಸ್ಟೇಜ್ ರಿಹರ್ಸಲ್ಗಳು ಬೇರೆ, ಕೂತಾಗ ನಿಂತಾಗ ಇದನ್ನು ನೆನಪು ಮಾಡ್ಕೊಳ್ಳೋದು. ಈ ಕಾರಣದಿಂದ ಏನಾಯಿತು, ಸುಮ್ಮನೆ ಕಾಡು ಹರಟೆ ಹೊಡೆಯೋಕ್ಕೆ ನಮಗೆ ಸಮಯ ಇಲ್ಲ, ಟೈಮ್ ವೇಸ್ಟೇ ಇಲ್ಲ. ಯಾವಾಗ ನೋಡಿದ್ರು ಇಂಥದ್ದೇ, ಇಂಥದ್ದು ಮನಸ್ಸಲ್ಲೇ ಅದನ್ನ ಇಂಪ್ರೂವೈಸ್ ಮಾಡ್ಕೊಳ್ಳೋದು. ಹೌದು, ಅದನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದಿದ್ದು. ಅದು ಈಗಲೂ ಕೂಡ ನನ್ನ ವ್ಯಕ್ತಿತ್ವದ ಒಂದು ಭಾಗ ಆಗೋಗಿದೆ. ಎಲ್ಲೋ ಒಂದ್ ಕಡೆ ಏನೋ ಮಾತಾಡ್ಬೇಕು, ಎಲ್ಲೋ ಒಂದು ಹಾಡು ಹೇಳ್ಬೇಕು, ಇಲ್ಲ ಎಲ್ಲೋ ಒಂದ್ ಕಡೆ ಹೋಗಿ ಒಂದ್ ಚಿಕ್ಕ ಪೀಸ್ ಅನ್ಆಕ್ಟ್ ಮಾಡ್ಬೇಕು ಅಂತಂದ್ರೆ, ಅದಕ್ಕೆ ಬೇಕಾದಂತ ಪೂರ್ವ ತಯಾರಿ ಏನಿದೆಯಲ್ಲ ಅದನ್ನ ಮಾಡ್ಲೇಬೇಕು ಅಂತ. ಅದಕ್ಕೋಸ್ಕರ ನಮ್ಗೇನು ಯಾರೇನು ಎಕ್ಸ್ಟ್ರಾ ಶಾಬಾಶ್ಗಿರಿ ಕೊಡಲ್ಲ, ಅದಕ್ಕೇನು ಎಕ್ಸ್ಟ್ರಾ ಇದು ದುಡ್ಡು ಕೊಡಲ್ಲ, ಏನಿಲ್ಲ. ಆದ್ರೆ ನಮ್ಮ ತೃಪ್ತಿ, ಆ ತೃಪ್ತಿ ಇದೆಯಲ್ಲ ಅದು $1,000,000 ವರ್ತ್. ಸೊ ಹೀಗೆ ನೀವೇನೋ ಹೇಳ್ತಾ ಇದ್ರಿ ಗೀತಾ. ಅಲ್ಲ ಅದನ್ನೇ ನಾನು ಹೇಳ್ತಿದ್ದು, ಮನಸ್ಸಿಗೆ ನಮ್ಗೆ ತೃಪ್ತಿ ಕೊಡುತ್ತೆ, ಮನಸ್ಸಿಗೆ ಒಂದು
ಖುಷಿ ಕೊಟ್ಟರೆ ಅದೇ ಮಿಲಿಯನ್ ಡಾಲರ್ ಕೊಟ್ಟಂಗೆ ಅಂತ ಹೇಳಿದ್ರೆ ನಿಮ್ಮ ಬಾಯಿಂದಾನೆ ಬಂತು. ಓಕೆ ಓಕೆ ಓಕೆ. ಸೊ ಆ ಖುಷಿ ಜೊತೆಯಲ್ಲಿ ಕೆಲಸ ಮಾಡುವಾಗ ಆ ರಿಸಲ್ಟ್ಗೆ ಇರುವಂಥ ಇದೇ ಬೇರೆ, ಗತ್ತು ಗಮ್ಮತ್ತೇ ಬೇರೆ, ನಾ ಚೆನ್ನಾಗಿ ಮಾಡಿದೆ ಅನ್ನೋ ಒಂದು ಖುಷಿನೇ ಬೇರೆ. ಆಮೇಲೆ ದೊಡ್ಡವ್ರು ಬಂದು ತುಂಬ ಚೆನ್ನಾಗಿ ಮಾಡಿದೆಯಮ್ಮ ಅಂತ ಶಾಬಾಶ್ಗಿರಿ ಕೊಡೋವಾಗಂತೂ ಅದು ದೊಡ್ಡ ಆಸ್ಕರ್ ಅವಾರ್ಡ್ ಥರ ನಮಗೆ. ಸೊ ಹಾಗೆ ಸ್ಟೇಜ್ಗೆ ಬಂದವಳು ಉಡುಪಿಯಲ್ಲಿ ರಂಗಭೂಮಿ ಸಂಸ್ಥೆ ಆನಂದ ಗಾಣಿಗರು ಅನ್ನೋ ಒಬ್ಬ ವ್ಯಕ್ತಿ ಅದರ ಮುಖ್ಯಸ್ಥರಾಗಿದ್ದರು. ಈಗ ಮೊನ್ನೆ ಮೊನ್ನೆ ಒಂದು 2-3 ವರ್ಷಗಳ ಹಿಂದೆ ಅಷ್ಟೇ ಆತ ತೀರ್ಕೊಂಡಿದ್ದು, ಅಲ್ಲಿವರೆಗೂ ಅವರು ಮುಖ್ಯಸ್ಥರಾಗಿದ್ದರು. ರಂಗಭೂಮಿ ಉಡುಪಿಯ ಚಟುವಟಿಕೆಗಳು ಅದು ಎಷ್ಟು ದೊಡ್ಡದಾಗಿರ್ತಿದ್ವು ಅಂದರೆ ಧರ್ಮಸ್ಥಳ, ಉಜಿರೆ, ಬೆಂಗಳೂರು, ಮೈಸೂರು ಮತ್ತೆ ಇನ್ನೊಂದೆರಡು ಕಡೆಗಳಲ್ಲಿ. ಈ ಆಗ ನಾಯಕತೆ ಅಂತ ಒಂದು ನಾಟಕದ ಬಗ್ಗೆ ನೀವು ಕೇಳಿದ್ದೀರಿ, ಅದು ಒಂದು. ಆಮೇಲೆ ಪುನಃ ಮರಾಠಿ ನಾಟಕಗಳ ಕನ್ನಡ ಅನುವಾದ ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್. ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಸ್ಟುಡಿಯೋಸ್ ಅಲ್ಲಿ ಇವತ್ತು ನಮ್ ಜೊತೆ ಇದಾರೆ ವಿನಿಯಾ ಪ್ರಸಾದ್ ಅವರು. ಬನ್ನಿ, ಅವ್ರ ಮಾತುಕತೆ ಮುಂದುವರ್ಸೋಣ. ಪ್ರೇಮ ತುಜ ರಂಕಸ ಅಂತ ಒಂದು ನಾಟಕ, ಪ್ರೀತಿ ನಿನ್ನ ಹೆಸರೇನು ಅಂತ, ಅದು ಇದ ಕೂಡ ಟಿವಿ ಸೀರಿಯಲ್ ಕೂಡ ಆಯ್ತು ಬಂತು. ಅದು ಇತ್ತೀಚೆಗೆ ಒಂದು 20 ವರ್ಷದ ಹಿಂದೆನೋ ಬಂತು ಬಂದಿರ್ಬೇಕು. ಮತ್ತೆ ಇನ್ನೊಂದು ಸೂರ್ಯಾಸ್ತದಿಂದ ಸೂರ್ಯೋದಯದವರೆಗೆ ಅಂತ ಒಂದೊಂದು ನಾಟಕ, ಸ್ನಾನ ಅಂತ ಇನ್ನೊಂದು ನಾಟಕ. ನಾನು ಎಷ್ಟನೇ ನಾಟಕಗಳನ್ನ ನೆನಪು ಮಾಡ್ಕೊಳ್ಳೋದು, ತುಂಬ ನಾಟಕಗಳನ್ನು ಸ್ಟೇಜ್ಗೆ ತಂದಿದ್ದೇವೆ. ಅದು ಎಲ್ಲದರ ಕ್ರೆಡಿಟ್ ರಂಗಭೂಮಿ ಉಡುಪಿಗೆ ಹೋಗಬೇಕು. ಮತ್ತು ಇನ್ನೊಂದು ಸಂಸ್ಥೆ ನಮ್ಮ ಬೆನ್ನೆಲುಬಾಗಿ ನಿಂತಿದ್ದು ನಾನು ಓದ್ತಾ ಇದ್ದಂಥ ಕಾಲೇಜು ಪೂರ್ಣ ಪ್ರಜ್ಞಾ ಕಾಲೇಜು. ಅಲ್ಲಿ ದಿನ ಬೆಳಗಾದರೆ ಒಂದು ಹೊಸ ನಾಟಕ ನಾವು ಪ್ರೆಸೆಂಟ್ ಮಾಡೋಣ. ಈ ಕಾಲೇಜು ಕಾಂಪಿಟೇಷನ್ಗೆ ಒಂದು ಇಂಟರ್ ಕಾಲೇಜಿಯೇಟ್ ಕಾಂಪಿಟೇಷನ್ಸ್ ನಡೀತಾ ಇತ್ತು. ಅಲ್ಲಿಗೆ ಒಂದೊಂದು ಕಡೆಗೆ ಒಂದೊಂದು ನಾಟಕ ತಗೊಂಡು ಹೋಗಿದ್ದೀವಿ. ಅದ್ಭುತವಾದ ಇದನ್ನು ಪ್ರದರ್ಶನಗಳನ್ನು ಕೊಟ್ಟಿದ್ದೀವಿ. ಹೋದ ಕಡೆಯಲ್ಲೆಲ್ಲ ಅದು ಅದೊಂಥರ ಗೋಲ್ಡನ್ ಇಯರ್ಸ್ ಅಂತ ಹೇಳಬೇಕು. ಎಲ್ಲ ವಿದ್ಯಾರ್ಥಿಗೂ ಕಾಲೇಜ್ ಡೇಸ್ ಅನ್ನೋದು ಗೋಲ್ಡನ್ ಇಯರ್ಸೇ. ಯಾಕಂತಂದರೆ ಜವಾಬ್ದಾರಿ ಇಲ್ಲ ಅನ್ನೋ ಅರ್ಥಕ್ಕೆ. ನಮಗೆ ಹಾಗಲ್ಲ, ಆವಾಗ ಗೋಲ್ಡ್ ಪ್ರಶಸ್ತಿಗಳು ಬಂದಿದೆ, ಗೋಲ್ಡನ್ ಗೋಲ್ಡ್ ಮೆಡಲ್ಸ್ ಬಂದಿದೆ, ಶೀಲ್ಡ್ಗಳು, ರೋಲಿಂಗ್ ಶೀಲ್ಡ್ಗಳು ಅಂಥದ್ದೆಲ್ಲ ಬಂದಿದೆ. ಸೊ ಹೀಗೆ ಕಾಲೇಜಿಗೆ ರಾಶಿ ರಾಶಿ ಪ್ರೈಸ್ಗಳನ್ನು ತಂದುಕೊಟ್ಟು ಯಾಕೆ ತಂದುಕೊಡೋದಕ್ಕೆ ಹೇಗೆ ಸಾಧ್ಯ ಆಯಿತು, ನಮ್ಮನ್ನು ನಮ್ಮಲ್ಲಿರುವಂಥ ಟ್ಯಾಲೆಂಟಿಗೆ ಬ್ಯಾಕಪ್ ಮಾಡೋದಕ್ಕೆ ಅವ್ರು ಅಂಥ ಒಳ್ಳೆ ಪ್ರೊಡಕ್ಷನ್ಗಳನ್ನು ಕೊಡ್ತಾ ಇದ್ದರು. ಅವರು ಕೂಡ ಸಪೋರ್ಟ್ ಫುಲ್ ಸಪೋರ್ಟ್. ಹೌದು, ಈಗ ಮ್ಯಾಕ್ಬೆತ್ ನಾಟಕ ಮಾಡಿದ್ವಿ, ಮ್ಯಾಕ್ಬೆತ್ ನಾಟಕ ಮಾಡಿದಾಗ ಅಥವಾ ಕಲಿಗುಲ ನಾಟಕ ಮಾಡಿದಾಗ, ತುಗಲಕ್ ನಾಟಕ ಮಾಡಿದಾಗ, ಆ ಸೆಟ್ಗಳನ್ನು ಹೇಗೆ ಕ್ರಿಯೇಟ್ ಮಾಡಿಕೊಡ್ತಿದ್ರು ನಮಗೆ ಅಂತಂದರೆ ಯಾವುದಕ್ಕೂ ಇಲ್ಲ ಅಂತಿರಲಿಲ್ಲ ಅಷ್ಟು ಇದು ಒಳ್ಳೆಯ ಇದನ್ನು. ಚಂದ್ರು, ನೀವು ಮಾತಾಡ್ಬೇಕಾದ್ರೆ ಹೇಳಿ, ನಿಮ್ಮ ತೆಲುಗು ಸಿನಿಮಾಗಳ ಬಗ್ಗೆ ಭಾಳ ಫ್ಯಾಸಿನೇಷನ್ ಇದೆ, ಎಂಥ ಲ್ಯಾವಿಶ್ ಆಗಿ ಮಾಡ್ತಾರೆ ಅಂತ. ನಾವು ಆ ಕಾಲದಲ್ಲೇ ನಾಟಕ ಮಾಡಿದ್ವಪ್ಪ ಲ್ಯಾವಿಶ್. ಅದೆಲ್ಲ ಸೆಟ್ಟು ಅದೆಲ್ಲ ಏನಿರುತ್ತೋ ಅದರಲ್ಲೇ ಒಂದು ಕ್ರಿಯೇಟ್ ಮಾಡ್ತಾರಲ್ಲ, ಅದು ಒಂದು ಖುಷಿ ಕೊಡುತ್ತೆ. ಅಂದರೆ ಇಲ್ಲಿ ಅಲ್ಲಿರೋರ ಒಂದು ಏನು ಕಲೆ ಅಲ್ಲ, ಮನೋಭಾವ ಅಲ್ಲ, ಅಂದರೆ ಅವರ ನೋಡೋ ದೃಷ್ಟಿಕೋನಗಳು ಅದನ್ನು ಹೆಂಗೆ ಬದಲಾಯಿಸ್ಕೋಬೋದು. ಇದ್ದಿದ್ದನ್ನೇ ಅವರ ಈ ಕಡೆ ಮಹಾರಾಜನ ಅರಮನೆ ತೋರಿಸ್ತಾ ಇರ್ತಾರೆ, ಈ ಕಡೆಯಿಂದ ಇನ್ನೊಂದು ಯಾವುದೋ ಒಂದು ಮನೆ ದೃಶ್ಯ ಆಗಲಿ, ಹಿಂಗೆ ಟಕ್ 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 ಅಂತ ಚೇಂಜ್ ಮಾಡಿಬಿಟ್ಟು ಸ್ಟೇಜ್ ಮೇಲೆ ತರೋದು ಭಾಳನೇ ಕಷ್ಟ. ತುಂಬ ಕಷ್ಟ ನೋಡಿ, ಇಲ್ಲಿ ಒಂದು ವ್ಯತ್ಯಾಸ ಇದೆ. ವೃತ್ತಿ ರಂಗಭೂಮಿಯಲ್ಲಾದರೆ ಅವರಿಗೆ ಸ್ಪಾನ್ಸರ್ಸ್ ಇರ್ತಾರೆ, ಯಾರೋ ಒಬ್ರು ಫಂಡಿಂಗ್ ಇರುತ್ತೆ, ಆಮೇಲೆ ಅದನ್ನು ಬೇರೆ ಶೋಗಳಿಂದ ನಾವು ಇದನ್ನು ವಾಪಸ್ ತಗೋತೀವಿ, ಟಿಕೆಟ್ ಹಾಕಿ ದುಡ್ಡು ತಗೋತಾರೆ. ನಮ್ದು ಹಾಗೆಲ್ಲ ಏನು ಅಲ್ವಲ್ಲ, ಏನು ಅಲ್ಲ, ಯಾರಿಗೂ ಏನು ಇಲ್ಲ. ನಮ್ಮ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟ್ ಮಾಡ್ತಾ ಇತ್ತು, ನಾಟಕಗಳನ್ನ ಕೊಡ್ತಾ ಇತ್ತು. ಪ್ಯೂರ್ಲಿ ಅಂಡರ್ ಒನ್ ಇದು ಏನಪ್ಪ ಅಂತಂದ್ರೆ, ಈ ಸದಭಿರುಚಿಯ ನಾಟಕಗಳಿಗೆ ನಾವು ಹೆಚ್ಚಿನ ಪ್ರಸಾರ ಕೊಡಬೇಕು, ಇದರಿಂದಾಗಿ ಒಂದಷ್ಟು ಸೋಷಿಯಲ್ ಅವೇರ್ನೆಸ್ ಎಲ್ಲೋ ಒಂದ್ ಕಡೆ ಬೆಳೆಯುತ್ತೆ ಅಂತ. ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಸ್ಟುಡಿಯೋಸ್ ಅಲ್ಲಿ ಇವತ್ತು ನಮ್ ಜೊತೆ ಇದಾರೆ ವಿನಿಯಾ ಪ್ರಸಾದ್ ಅವರು. ಬನ್ನಿ, ಅವ್ರ ಮಾತುಕತೆ ಮುಂದುವರ್ಸೋಣ. ಇಲ್ಲಿ ನನಗೆ ಇನ್ನೊಂದು ಕೃಷಿ ಅಂತ ನೀವಾಗ್ಲೇ ಹೇಳಿದ್ರಲ್ಲ, ಅಭ್ಯಾಸ ಹೇಗೆ ಶುರುವಾಯ್ತು ಅಂತಂದ್ರೆ, ಸ್ಟೇಜ್ ಸೆಟ್ಟಿಂಗ್ ನಾವೇ ನೋಡ್ಕೊಳ್ತಾ ಇದ್ವಿ, ನಮ್ಮ ಜವಾಬ್ದಾರಿ. ನಾಟಕ ಪಾತ್ರಗಳನ್ನು ಮಾಡೋದಲ್ಲದೆ ಬ್ಯಾಕ್ ಸ್ಟೇಜು, ಸೌಂಡು, ಲೈಟು, ಅದಕ್ಕೆಲ್ಲ ನಿರ್ದೇಶನ ಕೂಡ ನಮ್ಮ ನಮ್ಮಲ್ಲೇ ಜವಾಬ್ದಾರಿಯನ್ನು ಹಂಚ್ಕೊಳ್ಳೋದು. ನಾಟಕ ನಿರ್ದೇಶಕರು ನಮ್ಮ ಲೆಕ್ಚರರ್ ಒಬ್ರು ಇರ್ತಾ ಇದ್ರು ಮೇನ್. ಆಮೇಲೆ ಪ್ರಸಾದನ
ಮೇಕಪ್ ನಾವು ಮಾಡ್ಕೊಳ್ಳೋದು, ಒಬ್ರು ಯಾರೋ ಹೆಲ್ಪ್ ಮಾಡೋಕ್ಕೆ ಒಂಚೂರು ಅರ್ಜೆಂಟ್ ಆಗಿ ತಂದ್ಕೊಡಕ್ಕೆ, ಆಮೇಲೆ ಬ್ಯಾಕ್ ಸ್ಟೇಜ್ ಪ್ರಾಪರ್ಟೀಸ್, ಆ ಪ್ರಾಪರ್ಟಿಗಳನ್ನೆಲ್ಲ ರೆಡಿ ಮಾಡ್ಕೊಳ್ಳೋದು ನಮ್ದೇ ಕೆಲಸ, ಲಾಸ್ಟಲ್ಲಿ ಕಾಲಿಗೆ ಆಣಿ ತಗಲ್ಬಾರ್ದು ನಮ್ಗೇನೆ ಅಂತ ಸ್ಟೇಜ್ ಗುಡಿಸ್ಬಿಟ್ಟು ಮೇಕಪ್ಗೆ ಹೋಗ್ತಾ ಇದ್ವಿ. ಇದೆಲ್ಲ ಹವ್ಯಾಸಿ ರಂಗಭೂಮಿಯಲ್ಲಿ ಕೆಲಸ ಮಾಡಿರುವಂಥವರಿಗೆ ಸಿಗುವಂಥ ಒಂದು ಕೆಲಸದ ಬೇರೆ ಬೇರೆ ವಿಭಾಗಗಳು. ಅದರಿಂದ ಚೇಂಜ್ ಒಂದು, ಅದರಿಂದಾಗಿ ಏನಾಗುತ್ತೆ ಅಂದರೆ ಯಾವ ಕೆಲಸನೂ ಚಿಕ್ಕದಲ್ಲ, ಯಾವ ಕೆಲಸನೂ ದೊಡ್ಡದಲ್ಲ, ಯಾವ ಕೆಲಸ ಯಾವ್ದು ಬೇಕಾದ್ರೂ ಮಾಡ್ತೀವಿ ಅನ್ನೋ ಕಾನ್ಫಿಡೆನ್ಸ್ ಮತ್ತೆ ಖುಷಿಯಲ್ಲಿ ಮಾಡ್ತೀವಿ. ಚಂದ್ರು ಕೂಡ ಹಲವಾರು ನಾಟಕ ತಂಡಗಳಲ್ಲಿ ಲೈಕ್ ಸಂಕೇತು ಅಲ್ಲೆಲ್ಲ ಮೊಳೆ ಹೊಡೆಯೋದ್ರಿಂದ ಹಿಡಿದು ಸ್ಟೇಜ್ ಕಟ್ಟೋದ್ರಿಂದ ಹಿಡಿದು ಎಲ್ಲಾ ತರದ ಕೆಲಸಗಳನ್ನ ಮಾಡಿಯದಂತ ಒಂದಿದೆ. ಆಮೇಲೆ ಇವರು ಒಂದು ಸಂಸ್ಥೆ ಅಂತ ಶುರು ಮಾಡಿದಾಗ ನಾನು ಅಲ್ಲಿ ಆ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ರೆ ನಮ್ಗೆ ಅದೆಲ್ಲ ಕಣ್ಣಿ ಕಟ್ಟದಂಗ ಆಗ್ತಾ ಇರುತ್ತೆ. ನಾವುಗಳು ಅದೆಲ್ಲ ಮಾಡ್ತಾ ಇದೀವಿ ಅಂತ ಮಾಡ್ತಾ ಇದ್ವಿ ಅಂತ ಈಗಲೂ ಪ್ರೊಡಕ್ಷನ್ ನಮ್ಮಿದು ಅಂದ ತಕ್ಷಣ ನಾವೇ ಮಾಡ್ತೀವಿ. ಯಾವ್ದೋ ರಂಗು ತಂಡದಲ್ಲಿ ನಾನು ಆಕ್ಟ್ ಮಾಡಕ್ ಹೋದ್ರೆ ಆ ತಂಡದಲ್ಲಿ ಎಲ್ಲ ಕೆಲಸವನ್ನು ಮಾಡ್ತೀನಿ, ಅದೆಲ್ಲ ಈಗಲೂ ಮಾಡ್ತೀನಿ. ಇಲ್ಲ, ತುಂಬಾ ಜನಕ್ಕೆ ಈ ಮನೋಭಾವನೆ ಇರೋದಿಲ್ಲ ಚಂದ್ರು ಗೀತಾ, ತುಂಬಾ ಜನಕ್ಕೆ ಈ ಮನೋಭಾವನೆ ಇರೋದಿಲ್ಲ. ನೀವು ನಾನು ಹೇಳ್ತೀನಿ ಕೇಳಿ, ಒಂದು 10% ಅಷ್ಟೇನೆ ಎದುರುಗಡೆನೆ ನೋಡ್ತಾ ಇದ್ರು ಕೂಡ ಅಯ್ಯೋ ನಾನು ಯಾಕೆ ಮಾಡ್ಬೇಕಂತ ನನ್ನ ಕೆಲಸ ಅಲ್ಲ ಅಂತ ಸುಮ್ಮನೆ ಯೋಚನೆ ಮಾಡಿ ಅದನ್ನ ಅಲ್ಲಲ್ಲೇ ಬಿಟ್ಟು ಕಡೆಗಣಿಸಿ ಹೋಗ್ತಾ ಇರ್ತಾರೆ. ಈ 10% ಜನ ಇದಾರಲ್ಲ, ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋರು, ಅವರು ಮಾನಸಿಕವಾಗಿ ಹೆಚ್ಚು ಸಂತೋಷವಾಗಿರ್ತಾರೆ. ಇವು ಉಳಿದವ್ರಿಗೆ ಸ್ವಲ್ಪ ಒಂಥರ ಅದಿಗುದಿ ಜಾಸ್ತಿ, ಏನಪ್ಪಾ ಅಂತ ಅಯ್ಯೋ ನನ್ನ ಕೈಲಿ ಇದು ಮಾಡಿಸ್ದು, ಅಯ್ಯೋ ನಾನು ಹಾಗೆ ಮಾಡ್ಬೇಕಾಯ್ತು, ಅಯ್ಯೋ ನಾನು ಈಗ ಮಾಡ್ತೀನಿ ಒಂಥರ ಕೀಳರ್ಮೇನೋ ಅಲ್ಲ ನಾನು ಅನ್ನೋದೇ ಇಲ್ಲದೆ ಇದ್ಮೇಲೆ. ಬಟ್ಟೆ ಐರನ್ ಮಾಡೋದ್ರಿಂದ ಹಿಡಿದು ಎಲ್ಲವೂ ನಾಟಕ ಅಂದ್ರೆ ರಂಗಭೂಮಿ ಅಂದ್ರೆ ಎಲ್ಲವೂ ಮಾಡಿ ಕಲ್ತಿರೋದು ಹಂಗೇನೆ. ರಂಗಭೂಮಿ ಎಲ್ಲಾ ಕಲೆಗಳ ಸಮ್ಮಿಲನ. ಅದು ಒಂದ್ ಕಡೆ ಸಂಗೀತ ಇರುತ್ತೆ, ಇನ್ನೊಂದ್ ಕಡೆ ಲೈಟಿಂಗು, ಮೇಕಪ್ಪು, ಡಾನ್ಸು, ಡೈಲಾಗ್ ಹೇಳೋದು, ಆಮೇಲೆ ಕಾಸ್ಟ್ಯೂಮ್ ಡಿಸೈನಿಂಗು, ಎಲ್ಲಾ ಕಲೆಗಳು, ಸೆಟ್ ಪ್ರಾಪರ್ಟಿ ಸೆಟ್ ಮಾಡೋದು. ಈ ಸೀನ್ ಮುಗಿತಿದಂಗ ಅಲ್ಲಿ ತಂದು ಇಡ್ತಾ ಇರ್ಬೇಕು. ಇನ್ನೊಂದೇನ್ ಗೊತ್ತಾ, ಕಷ್ಟದ ಈ ಆಡಿಯನ್ಸ್ ಮುಂದೆ ಇರ್ತೀವಲ್ಲ ನಾವು, ಅಲ್ಲಿ ಒಬ್ಬೊಬ್ರು ಒಂದೊಂದು, ಎಸ್ಪೆಷಲಿ ಹುಡುಗಿಯರ್ ಆಕ್ಟ್ ಮಾಡಕ್ ಬರುವಾಗ ಒಬ್ಬೊಬ್ರು ಒಂದೊಂದರ ಎಕ್ಸ್ಪ್ರೆಷನ್ ಕೊಡ್ತಿರ್ತಾರೆ, ಬೇಕಂತ ಕಮೆಂಟ್ ಪಾಸ್ ಮಾಡ್ತಾರೆ. ಅವಾಗ ನಮ್ ಡೈಲಾಗ್ ಮರ್ತೋಗ್ಬಾರ್ದು. ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಸ್ಟುಡಿಯೋಸ್ ಅಲ್ಲಿ ಇವತ್ತು ನಮ್ ಜೊತೆ ಇದಾರೆ ವಿನಿಯಾ ಪ್ರಸಾದ್ ಅವರು. ಬನ್ನಿ ಅವ್ರ ಮಾತುಕತೆ ಮುಂದುವರ್ಸೋಣ. ಅವಾಗ ನಮ್ ಡೈಲಾಗ್ ಮರ್ತೋಗ್ಬಾರ್ದು, ಅವಾಗ ನಾವು ಹಾಡೋ ಶ್ರುತಿ ತಪ್ಪೋಗ್ಬಾರ್ದು, ತಾಳ ತಪ್ಪೋಗ್ಬಾರ್ದು, ಇಂತ ಚಾಲೆಂಜಸ್. ಅದು ಆತರದೇನಾದ್ರೂ ಆಗಿದೆಯಾ ಘಟನೆ ನೀವು ನಾಟಕ ಮಾಡ್ಬೇಕಾದ್ರೆ, ಯಾರಾದ್ರು ಕುತ್ಕೊಂಡು ಅಲ್ಲಿ ಕಮೆಂಟ್ ಮಾಡಿದಾಗ ಒಂದ್ ಸ್ವಲ್ಪ ಆ ಕಡೆ ಹೋಗಿ ಬಂದಿದ್ದು? ಖಂಡಿತ ಆಗಿದೆ, ಆದ್ರೆ ಕ್ವಿಕ್ ಆಗಿ ವಾಪಸ್ ಬಂದಿದ್ದೀನಿ ಕ್ವಿಕ್ ಆಗಿ. ಆಮೇಲೆ ಅಷ್ಟೇ ಬೇಗ ಆದ್ರೆ ಅವೇರ್ನೆಸ್ ಕೂಡ ಬಂದಿದೆ, ಓ ಈ ತರದ್ ನಡೆಯುತ್ತೆ, ನಾವು ಡಿಸ್ಟ್ರಾಕ್ಟ್ ಆಗ್ಬಾರ್ದು, ಇದು ಇನ್ನು ಇದು ಒಬ್ಬ ಮಾಡಿದಾನೆ ಈ ತರ ಅಂತಂದ್ರೆ ಇನ್ನು 10 ಮಾಡೋ ಸಾಧ್ಯತೆಗಳಿದೆ ಅಂತ. ಆಮೇಲೆ ಅದಕ್ಕೆ ಒಂದು ಇದು ಮಾಡ್ಕೊಂಡ್ಬಿಟ್ವಿ, ನಾಟಕ ಶುರುವಾಗೋದಕ್ಕಿಂತ ಮುಂಚೆನೆ ಇದು ನಾವು ನಿಮ್ಮ ಮನರಂಜನೆಗೋಸ್ಕರ ಕೊಡ್ತಾ ಇದ್ದೀವಿ, ಅದರಿಂದ ನೀವು ಅದನ್ನು ಪೂರ್ತಿ ಹೃದಯದಿಂದ ಮನರಂಜನೆಯಾಗಿ ತಗೊಳ್ಳಿ. ಇದನ್ನು ಯಾರನ್ನಾದ್ರೂ ಟೀಸ್ ಮಾಡಿದ್ರೆ ನಿಮ್ಗೆ ಏನೂ ಸಿಗಲ್ಲ, ಅಥವಾ ಮಧ್ಯದಲ್ಲಿ ಏನೋ ಹೂಟ್ ಔಟ್ ಮಾಡಿದ್ರೆ ಯಾರಿಗೂ ಏನೂ ಸಿಗಲ್ಲ. ಒಂದು ಅಕ್ಷರನೂ ತಪ್ಪದೇನೆ ಇದನ್ನು ನೀವು ಕೇಳಿಸ್ಕೊಳ್ಳಿ, ಅದ್ರ ಮಜಾ ನಿಮಗೆ ಗೊತ್ತಾಗುತ್ತೆ ಅಂತ ಮೊದಲೇ ಒಂದು ಸ್ವಲ್ಪ ಪ್ರಿಪ್ರೇಷನ್. ನಾವು ಸ್ಕೂಲಲ್ಲಿದ್ದಾಗ ಎಚ್ ಎಂ ನಾಯಕ ಅಂತ ಒಂದು ನಾಟಕ ನಾಯಕ ನಮ್ಮ ಸ್ಕೂಲಲ್ಲಿ ಅಂದರೆ ನಾವು 4 ಹುಡುಗರು ಇದ್ವಿ, ನಾವು ಎಲ್ಲದರಲ್ಲಿ ನಾವೇ ಮಾಡಬೇಕು ಅಂತ. ಇನ್ನೊಂದು ಗ್ಯಾಂಗ್ ಇತ್ತು, ಅವ್ರು ಮಾಡಬೇಕು ಅಂತ. ಸೊ ನಮ್ಮಿಬ್ಬರ ಮಧ್ಯೆ ಜಿದ್ದಾಜಿದ್ದಿರಲಿ ನಾವೇ ಆ ನಾಟಕ ಮಾಡುವಂಥ ಅವಕಾಶ ಬಂದ್ಬಿಡ್ತು. ಅದರಲ್ಲಿ ಅವನಿಗೊಬ್ಬರಿಗೆ ಪಾರ್ಟ್ ಕೊಡೋಕ್ಕಾಗಲಿಲ್ಲ, ಅವನಿಗೆ ಸಿಟ್ಟು ಬಂದ್ಬಿಡ್ದು, ನಾಟಕ ಹೆಂಗೆ ಮಾಡ್ತೀರಾ ನೋಡ್ತೀನಿ ನಾನು ಹಾಡ್ ಮಾಡ್ತೀನಿ ಅಂತ ಅವನು. ಸರಿ, ನಾನು ಎಚ್ ಎಂ ನಾಯಕನ ಪಾತ್ರ ಮಾಡಿದ್ದೆ. ತುಂಬಾ ಮಸ್ಲಿ ಆಗಿದೆ ಅಂದ್ರೆ ಬಾಡಿ ಬಿಲ್ಡಿಂಗ್. ಸೊ ನಾವು ನಾಟಕ ಶುರು ಮಾಡಿದ್ವಿ, ನನಗೇನಂದ್ರೆ ಇವನು ಏನೋ ಮಾಡ್ತಾನೆ ಕಿರಿಕು ಅಂದ್ಬಿಟ್ಟು ನಮ್ಮ ಗ್ಯಾಂಗ್ ಹುಡುಗರಿಗೆಲ್ಲ ಅವ್ನ ಸುತ್ತಮುತ್ತ ಹೆಂಗಿರ್ರಿ ಏನೋ ಕ್ರಿಕ್ ಮಾಡಿದ್ರೆ ಸೈಡ್ಗೆ ಹಾಕೊಂಡು ಹೋಗ್ಬಿಡಿ ಅಂತೆಲ್ಲ ಫುಲ್ ಹುಡುಗರಿಗೆಲ್ಲ ಆಡಿದ್ದೆ, ತದಕ್ಕೆ ರೀ ಹೊರಗಡೆ ಅಂತೆಲ್ಲ ಅದೆಲ್ಲ ಆಗಿತ್ತು. ಅದನ್ನ ಗೀತಾ ಹೇಳಿದ ಮೇಲೆ ನಾಟಕ ಶುರುವಾಯ್ತು. ನಾಟಕ ಮಾಡ್ತಾ ಇದೀವಿ, ತುಂಬಾ ಚೆನ್ನಾಗಿ ಹೋಗ್ತಿದೆ ನಾಟಕ. ಒಂದು ಪಾಯಿಂಟಲ್ಲಿ ಯಾರಲ್ಲಿ ಅನ್ಬೇಕು, ನಾನು
ಯಾರಲ್ಲಿ ಅಂದೆ, ಮುಂದೆ ರೋಲ್ ಕೂತಿದ್ದ ಅಂದ್ರೆ ಡಬ್ಬಕ್ಕೆ ನೀರಾಕಿ ಅವಸರವಾಗಿದೆ ಅಂದ. ಸ್ಟೇಜ್ ನಕ್ಕು ಬಿಟ್ಟೆ ನಾಟಕ ಮಾರು. ಅದೇ ಕಾನ್ಸಂಟ್ರೇಷನ್ ಹಿಂಗ್ ಹೋಗ್ಬಿಟ್ರೆ ಹೋಯ್ತು ಅಷ್ಟೇ. ಅದು ನೆಕ್ಸ್ಟ್ ಡೈಲಾಗ್ ನೆನಪು ಬರೋದಿಲ್ಲ. ಈಗ ಹೇಳಿದ್ದಕ್ಕೆ ನಂಗೆ ಒಂದು ನೆನಪಾಯ್ತು, ಯಾವುದೋ ಒಂದು ನಾಟಕದಲ್ಲಿ ಅವಾಗ ಹುಲಿಯ ಹಾಲಿನ ಮೇವು ಅಂತ ಒಂದು ಸಿನಿಮಾ ಬಂದಿತ್ತು. ಅದನ್ನ ಆ ಸಿನಿಮಾದ ಟೈಟಲ್ ಆಗಲ್ಲ, ಬೇರೆ ಒಂದು ಡೈಲಾಗ್ನಲ್ಲಿ ಅಳವಡಿಸ್ಕೊಂಡು ಒಂದು ಸೋಷಿಯಲ್ ನಾಟಕದಲ್ಲಿ ಹುಲಿಯ ಹಾಲಿನ ಅಂತ ಹೇಳುವಾಗ ಒಬ್ಬ ಅಲ್ಲಿಂದ ತುಪ್ಪ ಅಂತ ಕಿರಿಚಿಕೊಂಡ್ಬಿಟ್ಟ. ಒಂದು ಕ್ಷಣ ಇದಾದ್ರೂ ಕೂಡ ತಕ್ಷಣ ಅದನ್ನ ಬದಲಾಯಿಸ್ಕೊಂಡಿದ್ದು ಹೆಂಗಪ್ಪ ಅಂದ್ರೆ, ತುಪ್ಪದಿಂದ ಹಾಲು ಮಾಡ್ಲಿಕ್ಕಾಗಲ್ಲ, ಹಾಲಿಂದ ತುಪ್ಪ ಮಾಡೋಕ್ಕಾಗುತ್ತೆ, ಆದ್ರಿಂದ ಹುಲಿಯ ಹಾಲಿನ ಮೇವು. ಅಯ್ಯೋ ಏನೇನ್ ಕಸರತ್ತುಗಳು, ಎಷ್ಟು ಅಲರ್ಟ್ ಆಗಿರ್ಬೇಕು ಅಲ್ವಾ ಕಲಾವಿದರಾಗಿ. ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ ಎಂ ಸ್ಟುಡಿಯೋಸ್ ಅಲ್ಲಿ ಇವತ್ತು ನಮ್ ಜೊತೆ ಇದಾರೆ ವಿನಿಯಾ ಪ್ರಸಾದ್ ಅವರು. ಬನ್ನಿ, ಅವ್ರ ಮಾತುಕತೆ ಮುಂದುವರ್ಸೋಣ. ಪ್ರೆಸೆನ್ಸ್ ಆಫ್ ಮೈಂಡ್ ರಂಗಭೂಮಿ ಅದೆಲ್ಲ ಸಕ್ಕ ಟ್ರೈನಿಂಗ್ ಕೊಡುತ್ತೆ. ಇವನ್ ನಾವು ಕ್ಯಾಮರಾ ಮುಂದೆ ನಿಂತ್ಕೊಂಡು ಆಕ್ಟ್ ಮಾಡುವಾಗ ಡೈಲಾಗ್ ಏನಾದ್ರು ಮರ್ತೋದ್ರೆ ಅದು ಟಕ್ ಅಂತ ಬೇರೆ ಅಂತ ನಿಮ್ಗೆ ತಗೊಳೋಕೆ ನಮ್ಗೆ ಆಗುತ್ತೆ. ಅದು ಸಿಗೋ ಆ ಟ್ರೈನಿಂಗ್ ಕೊಡೋದೆ ರಂಗಭೂಮಿ. ಹೀಗೆ ಈ ರಂಗಭೂಮಿಯಲ್ಲಿ ಒಂಥರ ಬಹಳ ಬೇರೆ ಬೇರೆ ಥರದ ಪಾತ್ರಗಳು, ಒಂದು ನೀವು ಹೇಳಿದಾಗೆ ಒಂದು ಚಪರಾಸಿ ಆಗಿರಬಹುದು, ಇನ್ನೊಂದರಲ್ಲಿ ರಾಣಿ ಆಗಿರಬಹುದು, ಇನ್ನೇನೋ ಇನ್ನೊಂದು ನಾಟಕದ ಒಂದು ತುಂಬ ಒಂದು ಇದನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು. ಮ್ಯಾಕ್ಬೆತ್ ನಾಟಕನ ಮಾಡ್ತೀವಿ ಅಂತ ನಮ್ಮ ಕಾಲೇಜಿಂದ ಅನೌನ್ಸ್ ಮಾಡಿದ್ರು. ಯಾವುದೇ ನಾಟಕ ಮಾಡಿದ್ರು ಅದರಲ್ಲಿ ಹೆಣ್ಮಕ್ಳ ಪಾತ್ರದ ಲೀಡ್ ರೋಲ್ ಯಾವುದೇ ಇದ್ದರೂ ಅದು ನಾನೇ, ಆವಾಗ ವಿನಯ ಭಟ್ ಆಯ್ತಾ, ಯಾರು ಮಾಡ್ತಾಳೆ ಅಂದರೆ ವಿನಯ ಭಟ್ಟಿ ಮಾಡ್ತಾಳೆ ಅಂತ, ವಿನಯ ಭಟ್ಟಿ ಮಾಡ್ತಾಳೆ ಅಂತ. ಇದ್ರಲ್ಲಿ ನನ್ನ ಹೆಸರೇ ಕೇಳಿಸ್ತಾ ಇಲ್ಲ ನನಗೆ, ಬಿ ಆರ್ ನಾಗೇಶ್ ಅಂತ ನಮ್ಮ ಇಂಗ್ಲೀಷ್ ಪ್ರೊಫೆಸರ್, ಹೆಸರೇ ಕೇಳಿಸ್ತಿಲ್ಲ, ನನ್ನ ಯಾಕೆ ಕರೆದಿಲ್ಲ, ನನ್ನ ಯಾಕೆ ಕರೆದಿಲ್ಲ ಅಂತ. ಮತ್ತೆ ನೋಡಿದ್ರೆ ನೀನು ಸಣ್ಣಕ್ಕಿದೆಯಮ್ಮ, ಲೇಡಿ ಮ್ಯಾಕ್ಬೆತ್ ಅಂದರೆ ಒಂದು ಕೊಲೆ ಮಾಡಿರುವಂಥವಳು, ಆಮೇಲೆ ಅವಳು ಆ ಇಡೀ ಆ ಸ್ಟೇಜ್ನಲ್ಲಿ ಅವಳ ಮನೋಗತವನ್ನು ಮಾತಾಡಿಕೊಂಡು ಬರೋವಾಗ ಅವಳ ಡಿಸ್ಕ್ರಿಪ್ಷನ್ನೇ ಆ ಥರ ಇದೆ, ಶಿ ಹ್ಯಾಸ್ ಟು ಬಿ ಹೆಫ್ಟಿ, ಚೆನ್ನಾಗಿ ಲಪ್ಪಗೆ ಒಳ್ಳೆ ಪರ್ಸನಾಲಿಟಿ ಇರೋರು ಇರಬೇಕು, ನೀ ತುಂಬ ಸಣ್ಣ ಆಗೋದೆ, ಹೈಟ್ ಎಲ್ಲ ಓಕೆ, ನೀ ತುಂಬ ಸಣ್ಣ ಅಂತ. ಸರಿ, ನಾನು ಅಲ್ಲಿಂದ ದಪ್ಪ ಆಗೋಕ್ಕೆ ಏನೇನು ಮಾಡಬೇಕು ಅಂತ ನನ್ನ ಪ್ರಯತ್ನ. ತಮಾಷೆಗೆ ಅವ್ರು ಹೇಳಿದ್ರು, ನೀನು ಸ್ವಲ್ಪ ದಪ್ಪ ಇದ್ದಿದ್ರೆ ನಿನ್ನ ಹತ್ರ ಈ ಕ್ಯಾರೆಕ್ಟರ್ ಮಾಡಿಸ್ತಿದ್ದೆ ಅಂತ. ಇನ್ನೂ ಎಷ್ಟಿದೆ, ಇನ್ನು 3 ತಿಂಗಳಿದೆ ಇದೆಲ್ಲ ಮಾಡ್ಸೋಕ್ಕೆ, 2 ತಿಂಗಳಲ್ಲಿ ನಾನು ಸ್ವಲ್ಪ ದಪ್ಪ ಆಗಬಹುದು ಅಂತ ನನ್ನ ಇದು ಪ್ರಯತ್ನ ನೋಡಿ, ಪ್ರಯತ್ನ ಮಾಡಬೇಕು ಅಂತ. ಹಾಗಾಗಿ ಎಲ್ಲರ ಹತ್ರ ಕೇಳಿದೆ, ಮನೇಲಿ ತುಪ್ಪ ಹಾಲು ಮದು ಮೊಸರಂತೂ ದಂಡಿ, ಅತ್ತಿಂದ್ರೆ ದಪ್ಪ ಆಗಲ್ಲ ಅಂತ ಗೊತ್ತು. ಯಾರೋ ಹೇಳಿದ್ರು ಚಾಕ್ಲೇಟ್ ತಿನ್ನು ಅಂತ, ನನಗೆ ಅಷ್ಟು ಚಾಕ್ಲೇಟ್ ಬಗ್ಗೆ ಅಷ್ಟು ಇವತ್ತಿಗೂ ಆಗಲ್ಲ, ಚಾಕ್ಲೇಟ್ ಆಗೋದೇ ಇಲ್ಲ ತಿನ್ನೋದೇ ಇಲ್ಲ. ಆವಾಗ ಅಷ್ಟು ಆಗಲ್ಲ ಅನ್ನೋ ಬುದ್ಧಿ ಒಂದು ಇದಿಲ್ಲ, ಬುದ್ಧಿ ಅರಿವು ಇಲ್ಲ, ಏನೋ ಒಂದು ಚಾಕ್ಲೇಟ್ ತಿಂದು ಹಾಲು ಕುಡಿದ್ರೆ ದಪ್ಪ ಆಗ್ತಾರೆ ಅಂತ ಯಾರೋ ಒಬ್ರು ಟಿಪ್ಸ್ ಕೊಟ್ರು, ದಿನ ಎರಡೆರಡು ಚಾಕ್ಲೇಟ್ ತಿನ್ನು ಹಾಲು ಕುಡಿ ಅಂತ. ನಾನು ಅಮ್ಮನ ಹತ್ರ ಹೋಗೋದು, 5 ರೂಪಾಯಿ ತಗೊಳ್ಳೋದು ಅದ್ರ ಚೇಂಜು, ಬಂದು ಬಂದ ಅಂಗಡಿಯಿಂದ ಚಾಕ್ಲೇಟ್ ತಗೊಳ್ಳೋದು ತಿನ್ನೋದು. 2 ದಿನ ಮಾಡೋ ಅಷ್ಟೊತ್ತಿಗೆ ನನ್ಗೆ ಆ ಚಾಕ್ಲೇಟ್ ಕಂಡ್ರೆ ಆಗಿರೋ ಅಸಹ್ಯಕ್ಕೂ ನನಗೆ ವಾಂತಿ ಶುರುವಾಗಿ ಇದ್ದಿದ್ದು 4 ಕೆಜಿ ಕಡಿಮೆ ಆಗೋದೆ. ಅಲ್ಲಿಗೆ ಲೇಡಿ ಮ್ಯಾಕ್ಬೆತ್ ಕನಸು ಹೊರಟೋಯ್ತು, ನಾನು ಐ ಸರೆಂಡರ್, ನನ್ನ ಕೈಲಾಗಲ್ಲ ದಪ್ಪ ಆಗಕ್ಕೆ, ನನ್ನ ಕೈಲಾಗಲ್ಲ, ಬಟ್ ಐ ಶುಡ್ ಬಿ ದೇರ್ ಇನ್ ದ ಪ್ಲೇ, ನೀವೇನಾದರೂ ಮಾಡಿ ನಂಗೊಂದು ರೋಲ್ ಬೇಕೇ ಬೇಕು ಅಂತ. ಈ ನಾಟಕದ ಆರಂಭದಲ್ಲಿ ವಿಚ್ ಒಬ್ಳು ಬರ್ತಾಳೆ, ತಾಟಕಿ ಒಬ್ಳು ಬಂದು ಅಂತ ಕಿರಿಚಿಕೊಂಡು ಇದು ಮಾಡುವಂಥದ್ದು. ನನಗೆ ಹೇಳಿದ್ರು, ನೋಡು ನಿನ್ನ ತಾಕತ್ತಿದ್ರೆ ಮೊದಲಿನ 10 ನಿಮಿಷ ಮಾತ್ರ ಬರುತ್ತೆ ಈ ಪಾತ್ರ, ಕೊನೆಯಲ್ಲಿ ಲಾಸ್ಟ್ ಸೀನಿಗಿಂತ ಮುಂಚೆ ಬರುತ್ತೆ, ನೀನು ವಿಚ್ ಥರ ಬರೋದಕ್ಕೆ ರೆಡಿ ಆಗಿದ್ರೆ ನೀನು ಬಾ ಅಂತ. ಮಾರನೇ ದಿವಸದಿಂದನೇ ನಾನು ಆ ಗೋಣಿಯಲ್ಲಿ ಒಂದು ವಿಚ್ನ ಡ್ರೆಸ್ಸನ್ನು ಹೇಗೆ ಮಾಡಬಹುದು, ನಮ್ಮ ಅಮ್ಮ ತುಂಬ ಚೆನ್ನಾಗಿ ಹೊಲಿತಾ ಇದ್ರು, ಅವ್ರ ಫ್ರಾಕು ನನಗೆ ಹೊಲ್ದಿರೋ ಚೂರಿದಾರ್ಸ್ ಅವ್ರು ಹೊಲ್ದಿದ್ದನ್ನೇ ನಾನು ಕಾಲೇಜಿಗೆ ಹಾಕೊಂಡು ಹೋಗ್ತಾ ಇದ್ದೆ. ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಸ್ಟುಡಿಯೋಸ್ ಅಲ್ಲಿ ಇವತ್ತು ನಮ್ ಜೊತೆ ಇದಾರೆ ವಿನಿಯಾ ಪ್ರಸಾದ್ ಅವರು. ಬನ್ನಿ, ಅವ್ರ ಮಾತುಕತೆ ಮುಂದುವರ್ಸೋಣ. ಮಾರನೇ ದಿವಸದಿಂದನೇ ನಾನು ಆ ಗೋಣಿಯಲ್ಲಿ ಒಂದು ವಿಚ್ನ ಡ್ರೆಸ್ಸನ್ನ ಹೇಗೆ ಮಾಡಬಹುದು, ನಮ್ಮ ಅಮ್ಮ ತುಂಬಾ ಚೆನ್ನಾಗಿ ಹೊಲಿತಾ ಇದ್ರು, ಅವ್ರ ಫ್ರಾಕು ನನಗೆ ಹೊಲ್ದಿರೋ ಚೂರಿದಾರ್ಸ್ ಅವ್ರು ಹೊಲ್ದಿದ್ದನ್ನೇ ನಾನು ಕಾಲೇಜಿಗೆ ಹಾಕೊಂಡು ಹೋಗ್ತಾ ಇದ್ದೆ. ಅವ್ರ ಹತ್ರ ಗೋಣಿ ಕಟ್ ಮಾಡಿಸಿ
ಈ ಥರ ಗೋಣಿದೊಂದು ಡ್ರೆಸ್ ಹಾಕ್ಕೊಂಡು ಉಗುರುಗಳಿಗೆ ಪೇಪರ್ದು ಏನೇನೋ ಹೀಗೆಲ್ಲ ಕಟ್ಕೊಂಡು ಹೀಗೆಲ್ಲ ಮಾಡ್ಬೋದು. ನಮ್ಗಾಗ ಇವಾಗ ಡೆಮನ್ ಅಂದರೆ 108 ಚಿತ್ರ ಸಿಗುತ್ತೆ ಗೂಗಲಲ್ಲಿ, ಆಯಿತಾ? ಪ್ರತಿಯೊಬ್ಬ ಮಗುಗೂ ಅದು ಫ್ಯಾಸಿನೇಷನ್ನು ಡಿಮನ್ ಚಿತ್ರಗಳನ್ನು ನೋಡೋದು. ನಮ್ಗೆ ಎಲ್ಲಿಂದ ಚಿತ್ರಗಳು ಸಿಗಬೇಕು? ಬರೀ ಆ ಏನು ತಾಟಕಿ ಪೂತನಿ ಈ ಕಲ್ಪನೆನೇ ಜಾಸ್ತಿ. ಅವರ ಮ್ಯಾಕ್ಬೆತ್ತಿನ ವಿಚ್ಚಿನ ಕಲ್ಪನೆ ನಮಗೇನು ಇಲ್ಲ, ಆಯ್ತಾ? ಆದರೂ ಅದನ್ನೇನೇನೋ ಮಾಡಿಕೊಂಡು ಕಿರ್ಚಾಡಿ ಅರ್ಚಾಡಿ ಎಲ್ಲ ಪಾತ್ರ ರಿಹರ್ಸಲ್ ಮಾಡಿಕೊಂಡು ಆ ರೋಲ್ನು ಮಾಡಿದೆ. ಅವಾಗ ಅನುಭವಕ್ಕೆ ಬಂತು, ಬರೀ ಲೀಡ್ ರೋಲ್ಗಳನ್ನು ಮಾಡುವಂಥದ್ದಲ್ಲ ನಾವು, ಅದಕ್ಕೆ ಸೂಟೇಬಲ್ ಅಲ್ಲ ಅಂತ ಅಂದಾಗ ನಾವು ಸೂಟ್ ಆಗುವಂಥ, ನಾವು ಅಚ್ಚುಕಟ್ಟಾಗಿ ಮಾಡಲಿಕ್ಕೆ ಸಾಧ್ಯ ಇರುವಂಥ ಬೇರೆ ಪಾತ್ರಗಳಲ್ಲೂ ಕೂಡ ನಾವು ಸಲ್ಲಬೇಕು, ಇಲ್ಲದಿದ್ರೆ ಐ ವಿಲ್ ಬಿ ದ ಲೂಸರ್. ಅದು ಇಲ್ಲ, ಇದು ಇಲ್ಲ, ಇದು ಇಲ್ಲ, ಹಾಗಾಗಿ ಕೂತ್ಕೊಳ್ತೀವಿ ಅನ್ನೋದು ಅವತ್ತು ತಲೆಗೆ ಡ್ರಿಲ್ ಆಯ್ತು. ಈ ಶಿಸ್ತು ಕೂಡ, ಶಿಸ್ತು ಅನ್ನೋದಕ್ಕಿಂತ ಮನೋಭಾವನೆ, ಇದು ಇವತ್ತಿನವರೆಗೂ ಆಗ್ತಿದೆ, ವರ್ಕೌಟ್ ಆಗ್ತಿದೆ. ಇವತ್ತಿನವರೆಗೂ ನನಗೆ ಆ ಒಂದು ಇದು ಟ್ರಬಲ್ ಆಗಿಲ್ಲ. ಇಂಗ್ಲಿಷ್ ಅಲ್ಲಿ ಮಾಡಿದ್ರೆ ಕನ್ನಡದಲ್ಲಿ ಕನ್ನಡ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಮಾಡಿದ್ರಿ? ನೀವು ಕನ್ನಡದಲ್ಲಿ ಒಂದು ಲೈನ್, ಒಂದ್ ಮೂರು ಲೈನ್ ಹೇಳಕ್ ಸಾಧ್ಯನಾ? ನಾಟಕದ ಮ್ಯಾಕ್ ಬೆತ್ತದ ನನಗೆ ಏನೇನು ನೆನಪಿಲ್ಲ. ವೇ ಹ್ಯಾಸ್ ದೌ ಬೀನ್ ಸಿಸ್ಟರ್, killing swine, and sister, where thou? A sailor's wife had chestnuts in her lap, and munched, and munched, and munched. Give me, quoth I, I ran to the oyster rum fetrani and cries, her husband to Aleppo gone, master of the tiger, but in a sea while thither sail, and like a rat without a tail, I'll do, and I will do. Wow! Super! Idu Bangalore Little Theatre madididda? Illa, naan college alli madiddu. College alli madiddu. College alli full famous Chandru. Ante, gutila. Kelidini bere henmakkalinda. Natkalu. Lappanna ella helthidru. Avanu Chandru natka andre first line alli kutirthiddvi navella anta. ಇಷ್ಟು ವರ್ಷ ಆದ್ಮೇಲೆ ನೆನ್ಪಿಟ್ಕೊಂಡಿದ್ದೀರಾ? ಅಯ್ಯೋ, ನಾನು ಶೇಕ್ಸ್ಪಿಯರ್ ನಾಟಕಗಳು ಮಹಾನ್ ಪ್ರಿಯ ನಾನು. ಅವಾಗ ಅವಾಗ ನಾಟಕಗಳು ಓದ್ತಾ ಇರ್ತೀನಿ, ಅದು ಒಬ್ಬೊಬ್ಬನ ಆಕ್ಟ್ ಮಾಡ್ತಾ ಇರ್ತೀನಿ, ಅದು ನಡೆಯುತ್ತೆ. ಇದು ಕನ್ನಡದಲ್ಲಿ ಮಾಡಿದ್ವಿ ನಾವು ಕಾಲೇಜ್ನಲ್ಲಿ. ಆಗ್ಲೂ ಅಷ್ಟೇ ಸೆಟ್ ಪ್ರಾಪರ್ಟಿಗಳು ಅದು ಇದು, ಎಸ್ಪೆಷಲಿ ಆ ಬರ್ನಂ ವುಡ್ಸ್ ಅದನ್ನ, ಅದು ವನ ಮೂವ್ ಆಗೋದಿದೆಯಲ್ಲ, ಬರ್ನಂ ವುಡ್ಸ್ ಮೂವ್ ಆಗೋದನ್ನಂತೂ ಈಗಲೂ ನಾನು ಕಲ್ಪನೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಅಂಥ ಒಂದು ಅದ್ಭುತವಾದಂಥ ನಮಗೆಲ್ಲ ಇದನ್ನೆಲ್ಲ ಕೊಟ್ಬಿಟ್ಟು ನಾವ್ಯಾರು ಕಾಣಲ್ವಲ್ಲ, ನಮ್ಮ ಕೈಯೆಲ್ಲ ಮರದ ಕೊಂಬೆಗಳನ್ನೆಲ್ಲ ಕೊಟ್ಟು ಮೇಲೆ ಮಾತ್ರ ಲೈಟಿಂಗ್ ಇಟ್ಟು ಕೆಳಗಡೆ ಏನು ಇಲ್ಲದೆ ಮಾಡಿ ಇಡೀ ಸ್ಟೇಜ್ ಅಲ್ಲಿ ಆ ಕಾಡು ಮೂವ್ ಆಗುತ್ತೆ ಅನ್ನೋ ತರ ಎಂತ ಚೆನ್ನಾಗಿತ್ತು ಅದು ಕಲ್ಪನೆ ಅಂದ್ರೆ. ಸೊ ಇಂಥ ಐಡಿಯಾಗಳು ಒಂದೊಂದು ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು. ಅಂದಿಗೂ ಹಿಟ್, ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಸ್ಟುಡಿಯೋಸ್ ಅಲ್ಲಿ ಇವತ್ತು ನಮ್ ಜೊತೆ ಇದ್ದಾರೆ ವಿನಿಯಾ ಪ್ರಸಾದ್ ಅವರು. ಬನ್ನಿ, ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಸ್ಟೇಜ್ ನಲ್ಲಿ ಏನೇನ್ ತರಬಹುದು ಅನ್ನೋದಕ್ಕೆ ಸುಮ್ನೆ, ಇವಾಗ ಸ್ಟೇಜ್ ಅಂತ ಒಂದು ಕಲಾವಿದರು ಬರ್ಬೇಕು, ನಾಟಕ ಡೈಲಾಗ್ ಹೇಳ್ಬೇಕು, ಹೋಗ್ಬೇಕು ಅಂತ ಇರುತ್ತೆ. ಬಟ್ ಈ ತರದೆಲ್ಲ ಒಂದು ಆ ಪ್ರಾಪರ್ಟಿಗಳನ್ನಾಗ್ಲಿ ಅಥವಾ ಸೀನ್ರಿನ ಕಲಾವಿದರನ್ನೇ ಇಟ್ಕೊಂಡು ಮಾಡುವಂತ ಒಂದು ಏನು ಕ್ರಿಯೇಟಿವಿಟಿ ಇತ್ತಲ್ಲ, ಅದು ನಿಜಕ್ಕೂ ಅಪ್ರಿಶಿಯೇಟ್ ಮಾಡುವಂಥದ್ದು. ಮತ್ತೆ ಎಲ್ಲಾ ತರದಲ್ಲೂ ತೊಡಗಿಸ್ಕೊಳ್ತಾ ಇದ್ವಲ್ವಾ ನಾವುಗಳೆಲ್ಲ ಕಲಾವಿದರಾದಾಗ, ಸ್ಕೂಲ್ ಡೇಸ್ ಅಲ್ಲಿ ಕಾಲೇಜ್ ಡೇಸ್ ಅಲ್ಲಿ ಬಂದಿದ್ದು ಎಷ್ಟೇ ವರ್ಷ ಆದ್ರೂ ಕೂಡ ಅದು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಅನ್ಸುತ್ತೆ. ಹಾಗೆ ಇದರಲ್ಲಿ ನಮ್ಮ ಮನೆಯ ಜನಗಳ ಸಹಕಾರ ಅದು ಕೂಡ ಅದ್ಭುತ. ಈಗ 4 ಗಂಟೆವರೆಗೂ ಕಾಲೇಜ್ ಆಗ್ತಿತ್ತು, ಅದಾದ್ಮೇಲೆ ಮನೆಗೆ ಹೋಗಿ ವಾಪಸ್ ಬಂದು ರಿಹರ್ಸಲ್ ಮಾಡೋಕ್ಕೆಲ್ಲ ಸ್ವಲ್ಪ ದೂರ, ಅಷ್ಟು ಟೈಮ್ ವೇಸ್ಟ್ ಆಗೋಗುತ್ತೆ. ಅಲ್ಲೇ ಕೂತ್ಕೊಂಡು ಲೇಡೀಸ್ ರೂಮ್ನಲ್ಲಿ ಏನು ಹೋಮ್ವರ್ಕ್ ಇದೆಯೋ ಏನು ನೋಟ್ಸ್ ಇದೆಯೋ ಅದನ್ನೆಲ್ಲ ಅಪ್ಡೇಟ್ ಮಾಡ್ಕೊಂಡ್ಬಿಟ್ಟು ಮಾರನೇ ದಿವಸದ ಇದನ್ನೆಲ್ಲ ತಯಾರಿ ಮಾಡಿಕೊಂಡು 6 ಗಂಟೆ ಆಗ್ಬೇಕಾದ್ರೆ ರಿಹರ್ಸಲ್ ಶುರು. ಎಸ್ಪೆಷಲಿ ದೊಡ್ಡ ದೊಡ್ಡ ನಾಟಕಗಳನ್ನೆಲ್ಲ ಮಾಡುವಾಗ ಕೆಲವು ಸರ್ತಿ ನಮ್ಮ ಕಾಲೇಜಿನ ಟೆರೇಸ್ನಲ್ಲಿ ಆ ಪ್ಲ್ಯಾಂಕ್ಸ್ ಎಲ್ಲ ಹಾಕ್ಕೊಂಡು ವಿತ್ ಲೈಟಿಂಗ್ ನಾವು ರಿಹರ್ಸಲ್ ಮಾಡ್ತಿದ್ವಿ. ದೊಡ್ಡ 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 ಕಾಂಪಿಟೇಷನ್ಗೆಲ್ಲ ಹೋಗ್ತಾ ಇದ್ದ ಸಮಯದಲ್ಲಿ ಅಂತ ಸಮಯದಲ್ಲಿ 4-5 ಸರ್ತಿ ಆ ಥರ ಲೈಟ್ ವಿತ್ ಲೈಟ್ ರಿಹರ್ಸಲ್ಸ್ ಆಗ್ತಾ ಇತ್ತು. ರಾತ್ರಿ 1:30 ಗಂಟೆವರೆಗೂ ರಿಹರ್ಸಲ್ ಆಗೋದು. ರಾತ್ರಿ ಯಾಕಂದ್ರೆ ದಿನದಲ್ಲಿ ಅಷ್ಟೊಂದು ಮಾಡ್ಲಿಕ್ಕೆ ಸಮಯ ಇಲ್ಲ, ಮತ್ತೆ ಆ ಲೈಟಿಂಗ್ಗಳ ಆಪರೇಷನ್ ಅದು ಇದು ಎಲ್ಲ ನೈಟೇ ಆಗ್ಬೇಕಷ್ಟೇ. ಮತ್ತೆ ಅಷ್ಟು ಅಂದ್ರೆ ನಾನು ಹೇಳ್ತಿರೋದು ಅಷ್ಟು ಪರ್ಫೆಕ್ಷನ್ ಇರ್ತಾ ಇತ್ತು ಅಂತ ಅವ್ರು ಮಾಡಿದ್ರಲ್ಲಿ, ಅಷ್ಟು ಪರ್ಫೆಕ್ಷನ್ ಇರ್ತಾ ಇತ್ತು. ಅಲ್ಲ, ಜೊತೆಗೆ ಮನೆಯವ್ರ ಸಹಕಾರ ಇಷ್ಟೊತ್ತನಕ ಮನೆಗೆ ಬರಕ್ಕೆ ಹೋಗ್ತಾ ಏನ್ ಇಷ್ಟೊತ್ತನಕ ಹೆಣ್ಮಕ್ಳು ಯಾಕೆ ಹೋಗ್ತೀರಾ ಆ ತರದ ಒಂದು ಮಾಡಿದ್ರೆ. ಇವಾಗ ನೀವುಗಳೆಲ್ಲ
ಇಷ್ಟು ದೊಡ್ಡ ಕಲಾವಿದ್ರಾಗಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಮನೆಯವರ ಸಹಕಾರ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ. ಅದ್ರಲ್ಲಿ ಒಂದು ಸ್ಪೆಷಾಲಿಟಿ ಹೇಳ್ತೀನಿ, ನನ್ನ ತಂದೆ ಆಗ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಡಿವಿಷನಲ್ ಮ್ಯಾನೇಜರ್ ಆಗಿದ್ರು ಉಡುಪಿಯಲ್ಲಿ. ಮಧ್ಯರಾತ್ರಿ 1 ಗಂಟೆಗೆ ಅಲಾರ್ಮ್ ಇಟ್ಕೊಂಡು ಎದ್ದು ಕಾರ್ ತಗೊಂಡು ಕಾಲೇಜಿಗೆ ಬರ್ತಿದ್ರು. ಎಲ್ಲ ಹೆಣ್ಮಕ್ಳನ್ನು ಕಾರಲ್ಲಿ ಕೂಡಿಸ್ಕೊಂಡು ಒಬ್ಬೊಬ್ಬರು ಮನೆಗೂ ಒಬ್ಬೊಬ್ಬರನ್ನ ಡ್ರಾಪ್ ಮಾಡಿ ಲಾಸ್ಟಲ್ಲಿ ನಾವು ಮನೆ, ಉಡುಪಿ ಅಂದ್ರೆ ಏನು ಪುಟ್ಟದು, ಊರು ತುಂಬ ಪುಟ್ಟದು, ಏನು 2 ನಿಮಿಷ ಒಬ್ಬೊಬ್ಬರು ಮನೆಗೆ ಹೋಗಿ ಬಿಡೋದು. ಅದರಿಂದಾಗಿ ಏನಾಗ್ತಿತ್ತು ಅಂದರೆ ಭಟ್ರು ಕರ್ಕೊಂಡು ಬಂದು ಬಿಡ್ತಾರ್ರಿ ಪರವಾಗಿಲ್ಲ, ಆದ್ರಿಂದ ಮಕ್ಕಳನ್ನ ಕಳ್ಸೋಣ ಧೈರ್ಯವಾಗಿ ಅಂತ ಯಾವ ಅಪ್ಪ ಅಮ್ಮನೂ ಹೆಸಿಟೇಟ್ ಮಾಡ್ತಿರ್ಲಿಲ್ಲ ಹೆಣ್ಮಕ್ಳನ್ನ ನಾಟಕಕ್ಕೆ ಕಳ್ಸೋಕ್ಕೆ. ನೀನು ಎಷ್ಟೊತ್ತಿಗಾರು ಮಾಡ್ಕೊಂಡು ಬಾ, ಬೆಳಗ್ಗೆ ಎದ್ದು ಕಾಲೇಜ್ಗೆ ಹೋಗು ಅಷ್ಟೇ, ಚಕ್ಕರ್ ಹೊಡಿಬಾರ್ದು, ಚಕ್ಕರ್ ಹೊಡಿಬಾರ್ದು, ರಿಸಲ್ಟ್ ಕಡಿಮೆ ಆಗಬಾರ್ದು, ಇಷ್ಟು ಅವರ ಒಂದು ಉದ್ದೇಶ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು. ಕೇಳ್ತಾ ಇದೀರಾ 92.7 ಬಿಗ್ ಎಫ್ಎಂ ಅಲ್ಲಿ ರೆಟ್ರೋ ಟಾಕೀಸ್, ಬೆಳ್ಳಿ ತೆರೆಯ ಬಂಗಾರದ ಕಥೆಗಳು, ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್. 92.7 ಬಿಗ್ ಎಫ್ಎಂ ನಲ್ಲಿ ರೆಟ್ರೋ ಟಾಕೀಸ್, ಸಿಹಿ ಕಹಿ ಚಂದ್ರು ಮತ್ತು ಸಿಹಿ ಕಹಿ ಗೀತಾ ಜೊತೆ. 92.7 ಬಿಗ್ ಎಫ್ಎಂ ಸ್ಟುಡಿಯೋಸ್ ಅಲ್ಲಿ ಇವತ್ತು ನಮ್ ಜೊತೆ ಇದ್ದಾರೆ ವಿನಿಯಾ ಪ್ರಸಾದ್ ಅವರು. ಬನ್ನಿ, ಅವ್ರ ಜೊತೆ ಮಾತುಕತೆ ಮುಂದುವರ್ಸೋಣ. ಮತ್ತೆ ಒಂದೊಂದ್ ಸರ್ತಿ ತುಂಬಾ ಜನ ಇದ್ದಾಗ ಮನೆಯಿಂದ, ನೀವು ಹೇಳ್ದಾಗೆ ಮನೆಯಿಂದೆಲ್ಲ ಮಾಡ್ಕೊಂಡು ತಗೊಂಡು ಹೋಗಿ ಅಲ್ಲಿ ಕೂತ್ಕೊಂಡು ಎಲ್ಲರೂ ತಿಂದು ನಾವು ಮಾಡ್ಕೊಂಡು ದೊಡ್ಡ 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 ಇದ್ರಲ್ಲಿ ಪುಲಾವ್ಗಳು ಮಾಡ್ಕೊಂಡು ಬರೋರು ಬಂದು, ಅವಾಗಿನ ಕಾಲಕ್ಕೆ ಆ ಪೇಪರ್ ಪ್ಲೇಟ್ಸ್ ಪ್ಲಾಸ್ಟಿಕ್ದು ಅದು ಇದು ಏನೇನೇನೋ ತಗೊಂಡು ಬರೋರು, ತಂದು ಎಲ್ರಿಗೂ ಹಂಚ್ಬಿಟ್ಟು ಎಲೆಯಾದ್ರೂ ಕಿತ್ಕೊಂಡು ಅದ್ರಲ್ಲೇ ತಿಂತಾಯಿದ್ದೀವಿ, ಅಲ್ಲೇ ಎಲೆಗಳು ಕಟ್ ಮಾಡ್ಕೊಂಡು ಅದ್ರಲ್ಲೇ ಹಾಕೊಂಡು ಎಲ್ಲ ಊಟ ಮಾಡ್ತೀವಿ. ಇದೆಲ್ಲ ಫಾಂಡ್ ಮೆಮರೀಸ್ ಟು ಬಿ ಚೇರ್. ಇವಾಗ ಯಾರು ಎಲೆಯಲ್ಲಿ ತಿನ್ನೋದೇ ಇಲ್ಲ, ಎಲೆ ಕಟ್ ಮಾಡ್ಕೊಂಡು ತಿನ್ನೋದೇ ಇಲ್ಲ ಇವಾಗ, ಅದ್ರ ಮಜಾನೇ ಬೇರೆ. ಅಂದ್ರೆ ನಾವು ಉಡುಪಿ ಕಡೆಯವ್ರಿಗೆ ಕಮಲತ್ತಲ್ಲಿ ಅಲ್ಲಿ ಲೀವ್ಸ್ ಎಲ್ಲ ಕಟ್ ಮಾಡ್ಕೊಂಡು ಅದನ್ನೆಲ್ಲ ತೊಳ್ಕೊಂಡು ಅದ್ರಲ್ಲೆಲ್ಲ ತಿಂತಿದೀವಿ ನಾವು. ಚಂದ್ರಜಿ ಅದೀಗ ಫ್ಯಾಷನ್ ಆಗ್ಬಿಟ್ಟಿದೆ ಎಲ್ಲ ಫ್ಯಾಷನ್ ಫುಡ್ ಇವಾಗ. ಏನದು ಲೋಟಸ್ ಸ್ಟೆಮ್ ಪುಲಾವ್ ಅಂತೆ, ಲೋಟಸ್ ಲೀಫ್ ಪಕೋಡ ಅಂತೆ, ಇವಾಗ ಅದೆಲ್ಲ ಫ್ಯಾಷನ್ ಫುಡ್. ಅನ್ನ ಸಾರ್ ಹಾಕೊಂಡು ಕಲ್ಸ್ಕೊಂಡು ತಿಂತಿದ್ವಿ. ಬಹಳ ಚೆನ್ನಾಗಿದೆ ಮಾತುಕತೆ, ಆದ್ರೆ ಇನ್ನ ಮುಂದುವರ್ಸೋದಕ್ಕೆ ಟೈಮ್ ಆಗಿದೆ. ನಾನು ಕೇಳ್ದೆ ಅವ್ರನ್ನ ಏನ್ ಹೇಳ್ತಾರೆ ಗೊತ್ತಾ, ನೀವು ದಿನ ಕಾಫಿ ಟೀ ಎಲ್ಲ ಕುಡಿತೀವಲ್ವಾ, ಅದಕ್ಕೇನ ಬೇಜಾರ್ಸ್ಕೋತೀವ, ಸೊ ಪಾನಿಪುರಿ ತಿನ್ನಕ್ಕೆ ಯಾಕೆ ಬೇಜಾರ್ಸ್ಕೋಬೇಕು? ಹುಟ್ಟದಾಗಿಂದ ನಮ್ಮ ಅಪ್ಪ ಅಮ್ಮ ಬಾಯಲ್ಲಿ ಕಾಫಿ ಹಾಕಿದಾರೆ, ಟೀ ಹಾಕಿದಾರೆ, ಅದಕ್ಕೆ ಅಭ್ಯಾಸ. ಪಾನಿಪುರಿ ಹಾಕ್ತಾ ಇದಾರಲ್ಲ, ಈಗ ದಿನ ಒಂದೇ ಕಡೆ ಪಾನಿಪುರಿ ತಿಂದ್ರೆ, ಒಂದೇ ತರದ ಪಾನಿಪುರಿ ತಿಂದ್ರೆ ನಿಮಗೆ ಅದು ಅನ್ನಿಸ್ಬೋದು. ನಾವು ಹಂಗಲ್ವಲ್ಲ, ಇವತ್ತು ನಿಮ್ಗೆ ಬೇರೆ ಕಡೆ ಕರ್ಕೊಂಡು ಹೋಗ್ತೀವಲ್ಲ, ಈ ಪಾನಿಪುರಿ ಟೇಸ್ಟೇ ಬೇರೆ ಅಲ್ಲ. ಈ ಪಾನಿಪುರಿಲಿ ಹಲವಾರು ವಿಧ ಇದೆ. ಓಕೆ, ಬಾಂಬೆ ಪಾನಿಪುರಿನೇ ಬೇರೆ, ಡೆಲ್ಲಿ ಪಾನಿಪುರಿನೇ ಬೇರೆ, ಆಮೇಲೆ ಈ ಬೆಂಗಲ್ ಕಲ್ಕಟ್ಟ ಕಡೆಯಿಂದ ಬಂದಿರೋ ವೆಸ್ಟ್ ಬೆಂಗಾಲ್ ಪಾನಿಪುರಿನೇ ಬೇರೆ, ಕರ್ನಾಟಕದ ಪಾನಿಪುರಿನೇ ಬೇರೆ. ಕರ್ನಾಟಕದಲ್ಲೂ ಕೂಡ ಬೆಂಗಳೂರಲ್ಲಿ ನಾರ್ತ್ ಬೆಂಗಳೂರ್ ಪಾನಿಪುರಿನೇ ಬೇರೆ, ಸೌತ್ ಬೆಂಗಳೂರ್ ಪಾನಿಪುರಿನೇ ಬೇರೆ, ಹಂಗೆಲ್ಲ ಇದೆ. ನಾವ್ ಒಂದ್ ಕಡೆ ಇವ್ರಿಗೆಲ್ಲ ಕರ್ಕೊಂಡು ಹೋಗ್ತಿದ್ದೀವಿ, 6 ತರ ಪಾನಿ ಕೊಡ್ತಾರೆ, 1 ಪ್ಲೇಟ್ಗೆ 6 ಪೂರಿ, 1 ಪೂರಿಗೆ 1 ಪಾನಿ, ಇನ್ನೊಂದು ಪಸಲಿ ಆ ಪಾನಿ ಬೇಕು ಅಂದ್ರೆ ಇನ್ನೊಂದು ಪ್ಲೇಟ್ ಪುರಿ ತಗೊಂಡು. ಅವ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅದು. ಹೀಗೆಲ್ಲ ಏನು ಮಾಡ, ನಾವು ದಿನ ತಿಂತೀವಲ್ಲ. ಒಟ್ಟಿನಲ್ಲಿ ಇವೆಲ್ಲ ನಾವು ಒಂಥರ ಸಂಶೋಧನೆ ಮಾಡಿ ತಿಳ್ಕೊಂಡಿರೋದು. ಸೊ ಪಾನಿಪುರಿ ಅಂದ್ರೆ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ ನಾವು ಹೋಗಿ ಬೇರೆ ಕಡೆ ಪಾನಿ, ನೆನ್ನೆ ಕೊಡಿಸಿದ ಕಡೆ ಕೊಡಿಸಲ್ಲ, ಬೇರೆ ಕಡೆ ಕೊಡಿಸ್ತೀನಿ. ಈಗ ರಾಕ್ ಸ್ಟಾರ್ ರೋಹಿತ್ ಮತ್ತು ರ್ಯಾಪಿಡ್ ರಶ್ಮಿ ಬರ್ತಾರೆ, ಅವರು ಟೀಸಿ ಶುರು ಮಾಡ್ತಾರೆ. ನೀವು 4 ಹಾಡುಗಳನ್ನು ಸಾಲು ಸಾಲಾಗಿ ಕೇಳಿ, ಸದ್ಯಕ್ಕೆ ನಾವು ಹೊರಡ್ತೀವಿ. ಕೇಳ್ತಾ ಇದೀರಾ ರೆಟ್ರೋ ಟಾಕೀಸ್, 92.7 ಬಿಗ್ ಎಫ್ಎಂ ಅಲ್ಲಿ ಮಾತ್ರ ಅಂದಿಗೂ ಹಿಟ್ ಎಂದೆಂದಿಗೂ ಹಿಟ್.